ಸತ್ಯಂ ಶಿವಂ ಸುಂದರಂ ಪರಮೇಶ್ವರನ್ನ ಯಾವತ್ತು ಧ್ಯಾನಿಸಬೇಕಾದ್ರೆ ಆ ಶಿವ ಆಲಯಕ್ಕೆ ಹೋಗಬೇಕು ಅಂತ ಹೇಳ್ತೀವಿ ನಾನು ಅದಕ್ಕೆ ಮೊದಲೇ ಹೇಳಿದ್ದೆ ಆಲಯ ಮತ್ತು ದೇವಸ್ಥಾನ ಮತ್ತು ಗುಡಿ ಬೇರೆ ಬೇರೆ ಅಂತ ಹೇಳಿದ್ದೀನಿ ಈ ರೀತಿ ನಾವು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಕ್ಷೇತ್ರ ಮಹಿಮೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ಮಾಡ್ತಕ್ಕಂಥದ್ದು ನಾವು ಈ ಸತ್ಯಂ ಶಿವಂ ಸುಂದರಂ ಅಂದರೆ ಭೂಸ್ಪರ್ಶವನ್ನು ಮಾಡಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪದಲ್ಲಿ ನೋಡಿದಾಗ ಸತ್ಯವಾಗಿ ನೋಡತಕ್ಕಂಥ ಕಣ್ಮುಂದೆ ಸಾಕ್ಷಿ ರೂಪವೇ ಸುಚೀಂದ್ರಮ್ ಇಂಥ ಒಂದು ಸುಚೀಂದ್ರಮ್ಮ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ತಲಕಾಡು ವಿಶೇಷವಾಗಿ ಏನು ನಾವು ನೋಡ್ತೀವಿ ಮರಳೆ ಶುದ್ಧೇಂಗೇಶ್ವರ ಅಂದರೆ ಮರಳಲ್ಲಿ ಇರತಕ್ಕಂಥ ಈಶ್ವರ ಇನ್ನು ಹೇಗಿರ್ತಾನೋ ಅದೇ ರೀತಿಯಾಗಿ ನೀವು ಸೇಮ್ ಅದೇ ಒಂದು ಮುಖಭರಣ ಆ ಲಿಂಗಕ್ಕೂ ಈ ವಿಶೇಷವಾಗಿರ್ತಕ್ಕಂಥ ಲಿಂಗಕ್ಕೆ ಸುಚೀಂದ್ರದಲ್ಲಿ ಇರತಕ್ಕಂಥ ಲಿಂಗಕ್ಕೂ ಬಹಳ ಒಳ್ಳೆ ಸಂಬಂಧ ಹೇಗಪ್ಪ ಸಂಬಂಧ ತಲಕಾಡು ಕರ್ನಾಟಕ ಅದಿರ್ತಕ್ಕಂಥದ್ದು ಕಾಲಡಿ ಹೇಗಪ್ಪ ಅಂತ ನೀವು ಅನ್ಕೋಬೋದು ನಿಜವಾಗ್ಲೂ ಹೇಳಬೇಕು ಅಂದರೆ ಅಗಸ್ತ್ಯ ಮಹಾಮುನಿಗಳು ಎರಡನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಚಾರ ಎರಡೂ ಕಲ್ಲುಗಳನ್ನು ವಿಶೇಷವಾಗಿ ತಂದಿರತಕ್ಕಂಥದ್ದು ದಕ್ಷಿಣಾಮಯ ಪೀಠ ಈ ದಕ್ಷಿಣಾಮಯ ಪೀಠ ಅಂತಕ್ಕಂಥದ್ದು ಎಲ್ಲಿಂದ ಬಂತು ಅಂದರೆ ನಾವುಗಳು ನೋಡ್ತಕ್ಕಂಥ ವಿಶೇಷ ದಕ್ಷಿಣ ಅಂದರೆ ದಕ್ಷಿಣ ಪಾತಾಳದಲ್ಲಿ ನಾವುಗಳು ನೋಡಬೇಕಾದ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಇವತ್ತಿಗೂ ನೀವು ಕನ್ಯಾಕುಮಾರಿಗೆ ಹೋಗಿ ನೋಡಿದಾಗ ಎರಡು ಕಲ್ಲುಗಳು ಆ ಸ್ಥಳದಲ್ಲಿಲ್ಲ ಆ ಸ್ಥಳಗಳಲ್ಲಿ ಪಾರ್ವತಿ ಪರಮೇಶ್ವರ ಅಂತ ಲಿಂಗ ಪೂಜೆಗಳನ್ನು ಎರಡು ಲಿಂಗಗಳಾಗಿ ಪಕ್ಕದಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದ ಸ್ಥಳ ಆ ಅಗಸ್ತ್ಯೇಶ್ವರ ಒಂದು ಕರ್ನಾಟಕ ಅಂದರೆ ಗುರುಕ್ಷೇತ್ರದಲ್ಲಿ ಪ್ರತಿಷ್ಠಾಪ ಮಾಡಿದ್ರು ಒಂದು ಕೇತು ಕ್ಷೇತ್ರ ಅಂದರೆ ಕೇರಳ ಕಾಲಡಿ ಅಲ್ಲಿ ಶಂಕರಾಚಾರ್ಯರ ಸ್ವತಃ ಪೂಜೆ ಮಾಡಿರ್ತಕ್ಕಂಥ ವಿಧಿವಿಧಾನ ಇದಕ್ಕೋಸ್ಕರ ಶಂಕರಾಚಾರ್ಯರು ಅಗಸ್ತ್ಯ ಪೂಜೆ ಮಾಡ್ತಾ ಇದ್ದಿದ್ದನ್ನು ಶಕ್ತಿಯುತ್ವಾಗಿ ಕೊಟ್ಟಿರತಕ್ಕಂಥ ಸುಚೀಂದ್ರ ಕ್ಷೇತ್ರವನ್ನು ಶಂಕರಾಚಾರ್ಯರು ಅಭಿವೃದ್ಧಿಪಡಿಸಿದ್ರು ಇಲ್ಲಿ ಬಂದು ವಿಶೇಷವಾಗಿ ಅಗಸ್ತ್ಯೇಶ್ವರನೇ ಪೂಜೆ ಮಾಡಿ ಅಗಸ್ತ್ಯನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಆ ಮಳೇಶ್ವರ ಇದಕ್ಕೆ ಈ ಮರಳೇಶ್ವರ ಅಂತಕ್ಕಂಥ ಮರಳಲ್ಲೇ ಲಿಂಗವಾಗಿರ್ತಕ್ಕಂಥವನು ನೀವು ಪೂಜೆ ಪುನಸ್ಕಾರ ಯಾಕೆ ಮಾಡಬೇಕು ಮರಳು ನೋಡಿ ಯಾವುದು ತಿಳ್ಕೊಳ್ಳಿ ನೀವು ನಾನು ಎಷ್ಟೋ ಸಲ ಹೇಳಿದ್ದೀನಿ ಮನೆ ಒಳಗಿರಬೇಕಾದ್ರೆ ಹೊರಭಾಗದಲ್ಲಿ ಬರಬೇಕಾದ್ರೆ ಕಷ್ಟಗಳಿಂದ ಹೊರಭಾಗದಲ್ಲಿ ಜೀವನವನ್ನು ಸಾಗಿಸಬೇಕಾದ್ರೆ ಪರಿವರ್ತನೆ ಆಗಬೇಕಾ ಬೇಗ ಅಂತ ಹೋಗ್ತಾ ಗೊತ್ತಾಗಬೇಕಾದ್ರೆ ನೀವು ಹೇಗೆ ಅಂದರೆ ಒಂದು ಜೇಡಿ ಮಣ್ಣು ನಿಂತ್ಕೊಂಡು ಒದ್ದಾಡ್ತಾ ಇದ್ದರೆ ಜೇಡಿ ಮಣ್ಣು ಜಾಸ್ತಿ ಎಳೆಯುತ್ತೆ ಜೆ ಡಿ ಹೊರಗಡೆ ಬರಬೇಕು ಫಸ್ಟ್ ಪ್ರಯತ್ನ ಪಡಬೇಕು ಜೆ ಡಿ ಮಣ್ಣಲ್ಲಿ ಇದ್ದೀವಿ ನಾವೆಲ್ಲರೂ ಜೆ ಡಿ ಮಣ್ಣಲ್ಲಿ ಇದ್ದೀವಿ ಜೆಡಿ ಮಣ್ಣಲ್ಲಿ ಸಿಗಾಕೊಂಡ್ಬಿಟ್ರೆ ಯಾವ ಕಾಲ ಕೂತಿರ್ಕೊಳ್ಳಿ ಹೊರಗಡೆ ಬರೋಕ್ಕಾಗಲ್ಲ ಮರಳಲ್ಲಿ ಒಳಗೆ ಸಿಗಾಕೊಂಡ್ಬಿಟ್ರೆ ಹೊರಗಡೆ ಬರೋಕ್ಕಾಗಲ್ಲ ಅಂದ್ರೆ ಏನು ನಿಮ್ಮ ಜೀವನದಿಂದ ಹೊರಗಡೆ ಬರಬೇಕಾದ್ರೆ ಫಸ್ಟ್ ಪ್ರಯತ್ನ ಪಟ್ಟು ಹೊರಗಡೆ ಬರೋವಾಗ ಅವಕಾಶ ಬಂದಾಗ ಗಾಳಿ ಬಂದಾಗ ದೂರ್ಕೋ ಟಕ್ಕಂತ ಹೊರಗಡೆ ಬರಬೇಕು ಇಲ್ಲದೆ ಇದ್ರೆ ಏನಾಗುತ್ತೆ ನೀವು ಎಷ್ಟು ಪ್ರಯತ್ನ ಪಡ್ತೀರಾ ಅಷ್ಟು ಒಳಗೆ ಹೇಳ್ಕೊತಾ ಇರತ್ತೆ ಅದಕ್ಕೆ ಹೇಳೋದು ಇಂಥ ಒಂದು ಪರಿಸ್ಥಿತಿ ಬೇಡ ಅನ್ನೋದಕ್ಕೋಸ್ಕರ ಎಷ್ಟೋ ಜನ ಹೇಳ್ತಾ ಇದ್ದೀವಿ ದಯವಿಟ್ಟು ಕೇಳಿ 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 ಅಂತ ಹೇಳ್ತಾನೆ ಇರ್ತೀನಿ ಅದಕ್ಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ನೀವು ನಾವು ಮಾಡ್ಕೋಬೇಕಾದ್ರೆ ಆ ಸುಚೇಂದ್ರಮಲ್ಲಿರ್ತಕ್ಕಂಥ ಪರಮೇಶ್ವರ ಇಂಥ ಒಂದು ಪರಮೇಶ್ವರನ ಸ್ಮರಣೆ ಮಾಡ್ಕೋಬೇಕಾದ್ರೆ ಮಾರ್ಕಂಡೇಶ್ವರನ ಸ್ಮರಣೆ ಮಾಡ್ಕೋಬೇಕು ಇಪ್ಪತ್ತಿನಿಂದ ಕರೆಕ್ಟಾಗಿ ಇಪ್ಪತ್ತು ದಿವಸಕ್ಕೆ ನಾವು ಮಾರ್ಕಂಡೇಶ್ವರ ಹುಟ್ಟಿದ ಹಬ್ಬ ಆಗುತ್ತೆ ಅಂದ್ರೆ ಆ ಮಾರ್ಕಂಡೇಶ್ವರ ಹುಟ್ಟಕ್ಕೆ ಮೊದಲು ಏನು ಹೇಳುತ್ತೆ ಆಷಾಢ ಮಾಸ ಈ ಆಷಾಢ ಮಾಸ ಅಂದ್ರೆ ಅಮಾವಾಸ್ಯೆ ಹತ್ರ ಬರುತ್ತೆ ಆಷಾಢ ಮಾಸಕ್ಕೆ ಅಮಾವಾಸ್ಯೆಗೆ ಬರ್ತಕ್ಕಂಥ ಈ ಮಾಸ ಪ್ರತಿಯೊಬ್ಬರಿಗೂ ಗಂಡು ಮತ್ತು ಹೆಣ್ಣು ಅದಕ್ಕೆ ಈ ಸಲಿ ಅಗಸ್ತ್ಯೇಶ್ವರ ಅಂತ ಸ್ಮರಣೆ ಮಾಡ್ಕೋಬೇಕಾದ್ರೆ ಗಂಡ ಅಂಶ ಪರಮೇಶ್ವರ ಸತ್ಯಂ ಇದು ಸತ್ಯವಾಗಿರ್ತಕ್ಕಂಥದ್ದು ಮಾಯಾರೂಪ ಅಂದರೆ ಹೆಣ್ಣು ಮದುವೆ ಮಾಡಿಕೊಂಡು ಬರ್ತಕ್ಕಂಥ ಹೆಣ್ಣು ನಿಮ್ಮ ಮನೆಗೆ ಅದು ಕುಲ ಕುಟುಂಬಕ್ಕೆ. ಅದು ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ ನಂತರ ಅಮಾವಾಸ್ಯೆ ನಂತರ ಬರ್ತಕ್ಕಂಥದ್ದು ಅಗಸ್ತ್ಯೇಶ್ವರ ಅದಕ್ಕೆ ಶಂಕರ ಅಗಸ್ತ್ಯೇಶ್ವರ ಎರಡನ್ನ ಸ್ಮರಣೆ ಮಾಡ್ಕೊಂಡಾಗ ಅವನು ದೇವಿ ಆರಾಧಕ ಇವನು ಸಾಕ್ಷಾತ್ ಶಿವನ ಆರಾಧಕ ದೇವಿ ಆರಾಧಕನಾಗಿರ್ತಕ್ಕಂಥ ಶಂಕರಾಚಾರ್ಯರು ಶಿವನಾರಾಧಕನಾಗಿರ್ತಕ್ಕಂಥ ಶಂಕರಾಚಾರ್ಯರ ಶಿಷ್ಯರ ಆ ವಿಶೇಷವಾಗಿ ಅಗಸ್ತ್ಯ ಮಹಾಮುನಿಗಳು ಎರಡೂ ಸಾಕ್ಷಿರೂಪ ಅದಕ್ಕೆ ಅಗಸ್ತ್ಯರು ಮೊದಲ ಶಂಕರ ಮೊದಲ ಅಂದರೆ ಶಂಕರಸ್ಯ ಹೃದಯಂ ಸಾಕ್ಷಾತ್ ಶಿವ ಶಿವಶ್ಚ ಹೃದಯಂ ವಿಷ್ಣು ವಿಷ್ಣೂಚ ಹೃದಯಂ ಶಿವ ಅಂದರೆ ವಿಷ್ಣು ಬೇರೆ ಶಿವ ಬೇರೆ ಅಲ್ಲ ಮಾಯೆ ಆ ಮಾಯೇನೇ ಈ ನದಿ ನೀವು ಅದಕ್ಕೆ ನೋಡಬೇಕು ಆ ನದಿ ಎಷ್ಟು ವಿಶೇಷ ಅಂದರೆ ಕಾವೇರಿ ನದಿ ಎಲ್ಲರೂ ಅಂದ್ಕೊಂಡ ಹಾಗೆ ತಮಿಳ್ನಾಡಿಗೆ ಹೊಟ್ಟೋಗಿದೆ ಅನ್ಕೊಂಡ್ಬಿಟ್ಟಿದ್ದಾರೆ ತಮಿಳ್ನಾಡುಗಲ್ದೆ ಕೇರಳಗೂ ಹೋಗಿದೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಕಾಲಡಿ ಕ್ಷೇತ್ರ ಸೇರಿದೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಅದಕ್ಕೆ ಅಂತ ಕಾವೇರಿ ವಿಶೇಷವಾಗಿ ವಿಷ್ಣು ಮಾಯೆ ಸಂಸ್ಥಿತ ಅಂತ ಆ ಮಾಯೆ ಇದುವರೆ ತನಕ ಯಾರಿಗೂ ಗೊತ್ತಾಗದೇ ಇರತಕ್ಕಂಥ ಮೂಲ ರಹಸ್ಯದ ಕ್ಷೇತ್ರ ಒಂದಿದೆ ಈ ಮೂಲ ರಹಸ್ಯದ ಕ್ಷೇತ್ರದಲ್ಲಿ ಈ ಬ್ರಹ್ಮಮಾಯ ವರ್ಚಸ್ಸಲ್ಲಿ ಆಷಾಢ ಮಾಸ ಪ್ರಾರಂಭ ಆಗಿರೋದು ಆ ಕ್ಷೇತ್ರದಲ್ಲಿ ಅಲ್ಲಿ ಯಾರು ಅಂದರೆ ಮಹಾರಾಜರಾಗಿರ್ತಕ್ಕಂಥ ಕೃಷ್ಣದೇವರಾಯರು ಅಲ್ಲಿರ್ತಕ್ಕಂಥ ತಿರುಮಲಾಂಬ ಅವರಿಬ್ಬರು ಗಂಡ ಹೆಂಡತಿ ಹೋಗಿ ಆಷಾಢ ಮಾಸವನ್ನು ಪ್ರಾರಂಭಿಸಿ ಕರ್ನಾಟಕದಲ್ಲಿ ವಿಶೇಷವಾಗಿ ಆಷಾಢ ಮಾಸವನ್ನು ಮಾಡಿಕೊಟ್ರು ಅದೇ ರೀತಿಯಾಗಿ ಆಂಧ್ರದಲ್ಲೇ ಇದೇ ಕೃಷ್ಣದೇವರಾಯರು ವಿಶೇಷವಾಗಿರ್ತಕ್ಕಂಥ ಆಂಧ್ರ ರಾಷ್ಟ್ರಕ್ಕೆಲ್ಲ ಆಷಾಢ ಮಾಸವನ್ನು ವಿಚಾರ ತಿಳಿಸ್ಕೊಟ್ರು ಈ ಎರಡನ್ನ ಆಚರಣೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾಗ ಸತ್ಯನಾರಾಯಣ ಪೂಜೆ ಪ್ರಾರಂಭ ಮಾಡಿದ್ದು ತದನಂತರ ಅಕ್ಬರ್ ಬೀರ್ಬಲ್ ಅವರು ದಕ್ಷಿಣಕ್ಕೆ ಬಂದಾಗ ಈ ಆಷಾಢ ಮಾಸವನ್ನ ಉತ್ತರಕಾಂಡಕ್ಕೆ ಎತ್ಕೊಂಡು ಹೋಗಿರೋದು ಅಕ್ಬರ್ ಬೀರ್ಬಲ್ ನೋಡಿ ಜಾತಿ ಮತ ಭೇದ ಅಂತ ಹೇಳ್ತೀವಿ ಆದ್ರೆ ಅಕ್ಬರ್ ಕೂಡ ಬೀರ್ಬಲ್ ಎಷ್ಟೋ ಹೇಳ್ಕೊಟ್ರು ಆಷಾಢ ಮಾಸದ ಬಗ್ಗೆ ಅದಕ್ಕೆ ಅಕ್ಬರ್ಗೆ ತಕ್ಕಂಥ ಎಷ್ಟೋ ಹೆಂಡತಿರು ಇದ್ದಾರೆ ಅಂತ ಯಾವ ಕಾಲಕ್ಕೂ ಇರಲಿಲ್ಲ ಅಕ್ಬರ್ಗೂ ವಿಶೇಷವಾಗಿರ್ತಕ್ಕಂಥ ಹೆಂಡತಿರು ಅವರ ಸಂಗಮ ಹೇಗಿತ್ತು ಜೀವನ ಹೇಗೆ ನಡೆಸಬೇಕು ಅನ್ನೋದು ಬಹಳ ಚೆನ್ನಾಗಿದೆ ಇದನ್ನೆಲ್ಲ ನಾವು ಉಮ್ಮಡಿ ಕೃಷ್ಣದೇವರಾಯರ ಒಡೆಯರ ಆಸ್ಥಾನದಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನ ಓದ್ರೆ ಅಕ್ಬರ್ ಬರೆದಿರ್ತಕ್ಕಂಥ ಸ್ವತಃ ಅವ್ರ ಕೈಯಿಂದ ಬರೆದಿರ್ತಕ್ಕಂಥ ಗ್ರಂಥಗಳನ್ನ ನೋಡಿದ್ರೆ ನಿಮಗೆಲ್ಲ ಅರ್ಥವಾಗುತ್ತೆ ಅದಕ್ಕೆ ಆಸ್ಥಾನದಲ್ಲಿ ಎಷ್ಟೋ ಜನ ಮೈಸೂರಲ್ಲಿ ಇರ್ತಕ್ಕಂಥವ್ರಿಗೆ ಹೋದಾಗ ಮಹಾರಾಜ ಲೈಬ್ರರಿಯಲ್ಲಿ ನೋಡಬಹುದು ಕೆಲವು ಪುಸ್ತಕಗಳನ್ನು ನೀವುಗಳೆಲ್ಲ ವಿಶೇಷವಾಗಿ ವಿಸ್ತರಣೆ ಮಾಡ್ಬೋದು ಆಷಾಢ ಮಾಸದ ಬಗ್ಗೆ ಭಾಳ ವಿಸ್ತೀರ್ಣ ತಿಳಿಸಾರೆ ಇಂಥ ಒಂದು ಆಷಾಢ ಮಾಸ ಬಂದಿರೋದೇ ಎರಡು ನದಿಗಳ ಮುಖಾಂತರವಾಗಿ ಗಂಡು ಹೆಣ್ಣು ಸೇರಬಾರ್ದು ಅನ್ನೋ ವಿಶೇಷ ಅಷ್ಟು ಬಿಟ್ಟರೆ ಆಷಾಢ ಮಾಸದಲ್ಲಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋ ಗೋಚರಗಳಿಲ್ಲ ಈ ವಿಚಾರ ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರನೇ ಇವತ್ತಿನ ದಿವಸ ನಮ್ಮ ಸಂಸ್ಕಾರದಲ್ಲಿ ಎಷ್ಟು ವಿಚಾರಣೆ ತಿಳಿಸ್ಕೊಡ್ಬೇಕು ಅಂದರೆ ನಾವುಗಳು ನೋಡ್ತಾ ಇರ್ತಕ್ಕಂಥ ಎರಡು ಲಿಂಗಗಳು ಏನಿದೆ ಆ ಲಿಂಗಗಳೇ ಸಾಕ್ಷಾತ್ ಪಾರ್ವತಿ ಪರಮೇಶ್ವರು ಆ ಪಾರ್ವತಿ ಪರಮೇಶ್ವರ್ಗೆ ಇಬ್ಬರಿಗೂ ಮದುವೆ ಆಗುತ್ತೆ ಮದುವೆ ಆದ ಸಮಯದಲ್ಲಿ ಇವರಿಬ್ಬರು ಆಷಾಢ ಮಾಸದಲ್ಲಿ ಸೇರೋ ಸಂಗಮ ಪರಮೇಶ್ವರನ್ಗೆ ಮದುವೆ ಆಗ್ತಾ ಇದ್ದ ಸಮಯದಲ್ಲಿ ಮುನ್ನೂರು ಮುಕ್ಕೋಟಿ ದೇವತೆಗಳು ಕೈಲಾಸ ಸೇರ್ಬಿಡ್ತಾರೆ ಈ ಕೈಲಾಸ ಸೇರ್ಬಿಟ್ರು ಅಂದ್ರೆ ಇದೆಲ್ಲ ನಾನು ಹೇಳ್ತಾ ಇರೋದು ಕಥಾಮಾಲಿಕ ಈ ಕಥಾಮಾಲಿಕವೇ ವಿಶೇಷವಾಗಿ ಅಗಸ್ತ್ಯರು ಬರೆದಿರ್ತಕ್ಕಂಥ ನಾಡೀಲ್ಲಿದೆ ಶಂಕರಾಚಾರ್ಯ ಹೇಳಿರ್ತಕ್ಕಂಥ ನಾಡಿಲಿದೆ ಅಕ್ಬರ್ ವಿಶೇಷವಾಗಿ ಬೀರ್ಬಲ್ ಹತ್ರ ಕಲ್ತ್ಕೊಂಡಿರೋ ನಾಡಿನಲ್ಲೂ ಇದೆ ಅದೇ ರೀತಿ ಕೃಷ್ಣದೇವರ ಇರೋ ತಿರುಮಲಾಂಬ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸ ಪೂಜೆ ವ್ರತಾನ ಏನು ಹೇಳ್ಕೊಟ್ರು ಯಾಕೆ ಏನಂತ ತಿರುಪತಿಯಲ್ಲಿ ಶಾಸನ ಇದೆ ಹೀಗೆ ನಿಮ್ಗೆ ಆ ಕಥೆಯನ್ನು ವಿವರಿಸ್ತಾ ಇದ್ದೀನಿ ಕೇಳಿ ಇಂಥ ಒಂದು ಆಷಾಢ ಮಾಸದಲ್ಲಿ ಆ ಪಾರ್ವತಿ ಪರಮೇಶ್ವರು ಸೇರೋ ಸಮಯಕ್ಕೆ ಮದುವೆ ಆದಾಗ ಎಲ್ಲ ದೇವತೆಗಳು ಉತ್ತರಕ್ಕೆ ಬಂದ್ಬಿಟ್ರು ಎಲ್ಲ ದೇವತೆಗಳು ಉತ್ತರಕ್ಕೆ ಬಂದಾಗ ದಕ್ಷಿಣ ಏನಾಯಿತು ಅಯ್ಯೋ ತೂಕ್ತಾ ಹೊಟೋಯ್ತು ಮೇಲಕ್ಕೆ ಆಗ ಈ ಮೇಲ್ಭಾಗ ಎದ್ದು ಹೊಟ್ಟಾದಾಗ ಭೂಮಿ ಸರಿ ಹೋಗಲ್ಲ ಅಲ್ಲೋಲ್ ಕಲ್ಲೋ ಹಾಕಿಬಿಡುತ್ತೆ ಸರಿಪಡಿಸ್ಬೇಕು ಅದಕ್ಕೆ ಅಗಸ್ತ್ಯರೇ ಬನ್ನೆ ಇಲ್ಲಿ ಅಂತ ಹೇಳಿ ಪರಮೇಶ್ವರ ಹೇಳ್ತಾನೆ ಪರಮೇಶ್ವರ ಅಗಸ್ತ್ಯರು ಪ್ರಕಟವಾಗ್ತಾರೆ ಪ್ರಕಟವಾದ ತಕ್ಷಣವೇ ನೋಡಿ ನಮ್ಮ ಮದುವೆ ನೀವು ನೋಡಿ ನೋಡದೆ ಇರಲಿ ನಿಮ್ಮ ಯಾವ ಕಾಲಕ್ಕೂ ಇರ್ತೀವಿ ನಿಮ್ಮ ಜೊತೆಗೆ ಯೋಚನೆ ಮಾಡಬೇಡಿ ಪಾರ್ವತಿ ದೇವಿ ಅಂದರೆ ಗಿರ್ಜಾ ಅಂತ ಮೊದಲಿಗೆ ಮದುವೆ ಮುಂದೆ ಅವಳಿಗೆ ಅನುಗ್ರಹ ಸಿದ್ಧಿ ಅದಕ್ಕೋಸ್ಕರ ಅದಾದಮೇಲೆ ಪಾರ್ವತಿ ಅಂತ ನಾಮಕರಣ ಪರ್ವತರಾಜನ ಮಗಳಾಗಿರ್ತಕ್ಕಂಥವಳು ಪಾರ್ವತಿ ಮದುವೆ ಆದ ನಂತರ ಗಿರ್ಜಾ ಅದಕ್ಕೆ ಗಿರಿಜಾ ಕಲ್ಯಾಣ ಅದಕ್ಕೋಸ್ಕರ ಮದುವೆ ಆಗೋ ಸಮಯಕ್ಕೆ ಪಾರ್ವತಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆಯನ್ನು ಮಾಡ್ತಕ್ಕಂಥ ಆಶೀರ್ವಾದ ನಿಮಗಿದೆ ಯೋಚನೆ ಮಾಡಬೇಡಿ ಆದರೆ ದಕ್ಷಿಣ ಹೀಗೆ ಮೇಲ್ಗಡೆ ಎದ್ದು ಹೋಗುತ್ತೆ ಆದರೆ ತುಲಾಭಾರ ಮಾಡಿದ ಹಾಗೆ ಎಲ್ಲ ತೂಕವಾಗಿ ತಕ್ಕಡಿ ಸರಿಯಾಗಿ ತುಲಾವನ್ನು ಮಾಡಬೇಕಾದ್ರೆ ಈಕ್ವಾಲಿಟಿ ನೋಡಬೇಕಾದ್ರೆ ಭೂಮಿಯನ್ನು ಸ್ಥಿರಪಡಿಸಬೇಕಾದ್ರೆ ಸಮಾನಾರ್ಥವಾಗಿ ನೋಡಬೇಕಾದ್ರೆ ನಿಮ್ಮೊಬ್ಬರಿಗೆ ಸಾಕ್ಷಿ ನೀವು ದಯವಿಟ್ಟು ದಕ್ಷಿಣಕ್ಕೆ ಹೋಗಿ ಸಮಾನವಾಗಿ ಮಾಡ್ಕೊಳ್ಳಿ ಆಗ ದಕ್ಷಿಣಕ್ಕೆ ಆಯಿತು ಪ್ರಭು ಅಂತ ಭಾಳ ಬೇಜಾರು ಮಾಡ್ಕೊಂಡು ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ನಾನು ಮದುವೆ ನೋಡೋಕ್ಕಾಗಿಲ್ವಲ್ಲ ಅಂತ ನಿನಗೆ ಅದೇ ರೀತಿಯಾದ ಮದುವೆ ವಿಶೇಷವಾಗಿರ್ತಕ್ಕಂಥ ದಕ್ಷಿಣದಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಕೈಲಾಸದಿಂದ ಪರಮೇಶ್ವರ ಕಳಿಸ್ಕೊಟ್ಬಿಡ್ತಾನೆ ದಕ್ಷಿಣಕ್ಕೆ ಬಂದು ನೆಲೆಸಿರ್ತಕ್ಕಂಥ ಅಗಸ್ತ್ಯರು ಈ ವಿಶೇಷವಾಗಿ ಅದರ ಗ್ರಂಥನ ಪ್ರಾರಂಭ ಮಾಡ್ತಾರೆ ಆಷಾಢ ಮಾಸದಲ್ಲಿ ಗಂಡು ಹೆಣ್ಣು ಸೇರಿದ್ರೆ ಯಾಕೆ ಗುರು ದೂರ ಆಗ್ತಾನೆ ಅದಕ್ಕೆ ಹೇಳೋದು ಗುರು ಬಲ ನಿಮ್ಮಿಂದ ದೂರ ಆಗೋಗೋದು ಯಾವಾಗ ಅಂದರೆ ಆಷಾಢ ಮಾಸದಲ್ಲಿ ಬರೆದಿಟ್ಕೊಳ್ಳಿ ಹಣೆ ಬರದಲ್ಲಿ ಅದಕ್ಕೆ ಅಂಥ ಸಮಯದಲ್ಲಿ ನೀವುಗಳು ಬಹಳ ಜಾಗೃತರಾಗಿರಬೇಕು ಗಂಡ ಹೆಂಡತಿ ಏನಕ್ಕೆ ಎತ್ತ ಹೇಗಾಯ್ತು ಆ ದಕ್ಷಿಣಕ್ಕೆ ಹೋದ ಮೇಲೆ ಮುಂದಿನ ಕತೆ ಏನಾಯ್ತು ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ಯಾಕೆ ಹೀಗಾಗಬಾರ್ದು ಅದಕ್ಕೋಸ್ಕರ ಸಾಕ್ಷಿರೂಪವಾಗಿ ಹೇಳ್ತಕ್ಕಂಥ ವಿಧಿವಿಧಾನ ನಾನು ತಿಳಿಸ್ಕೊಡ್ತೀನಿ ಇವಾಗ ಕಾಯ್ತಾ ಇರಿ ಬಂದೆ